हलो स्टूडेंट वीडियोदली ना निम्म सीएलएसपी सब्जेक्ट नल्ली बरुवंत अत्यंत प्रमुख प्रश्नेगळ बग्गे नोडोण। सो वीडियोदली कंपनी बग्गे डिस्कशन माडोण। सो कंपनी मेले एरडु रीति प्रश्ने इदे, कंपनी गुणलक्षणगळन्नु विवरिसिरि, ओंदु कंपनी अनुकूलते मत्तु अनानुकूलते तिळिसि, ओंदु कंपनी गुणलक्षणगळु प्रत्येक कानूनु घटकवागिरुत्तदे, सीमित होणेगारिके इरुत्तदे, स्वयं प्रेरितवाद संघवागिदे, संयोजित संघवागिदे, शाश्वतवाद अनुक्रमवन्नु पालिसुत्तदे, सामान्य मुद्रेयन्नु होंदिरुत्तदे, वर्गायिसबहुदाद ಷೇರುಗಳು ಇರುತ್ತವೆ, ಪ್ರತ್ಯೇಕ ಆಸ್ತಿಯಾಗಿರುತ್ತದೆ, ಮೊಕದ್ದಮೆ ಹೂಡುವ ಸಾಮರ್ಥ್ಯವಿರುತ್ತದೆ। ಇನ್ನು ಕಂಪನಿಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ ಅಂದಾಗ ಮೊದಲು ಅನುಕೂಲತೆಗಳನ್ನು ಬರೀತೀವಿ। ಸ್ವತಂತ್ರ ಸಾಂಸ್ಥಿಕ ಅಸ್ತಿತ್ವ ಅಂದರೆ ಕಂಪನಿ ಸ್ವತಂತ್ರವಾದಂತ ಒಂದು ಸಂಸ್ಥೆ। ಸೀಮಿತ ಹೊಣೆಗಾರಿಕೆಗಳು ಇದರಲ್ಲಿ ಆಗುವಂತ ನಷ್ಟಕ್ಕೆ ಯಾವುದೇ ಭಯಪಡುವ ಅವಶ್ಯಕತೆ ಇರುವುದಿಲ್ಲ, ಸೀಮಿತ ಹೊಣೆಗಾರಿಕೆ ಇರುತ್ತದೆ। ಶಾಶ್ವತ ಅನುಕ್ರಮ ಅಂದರೆ ಒಂದು ಕಂಪನಿ ಪ್ರಾರಂಭವಾದ ನಂತರ ನಿರಂತರವಾಗಿ ಮುಂದುವರಿಯುತ್ತದೆ। ನೆಕ್ಸ್ಟ್ ಷೇರುಗಳ ವರ್ಗಾವಣೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಷೇರುಗಳನ್ನು ಇಲ್ಲಿ ವರ್ಗಾಯಿಸಬಹುದು। ಪ್ರತ್ಯೇಕ ಆಸ್ತಿ, ಇದೊಂದು ಪ್ರತ್ಯೇಕವಾದಂತಹ ಸಂಘಟನೆ ಆಗಿರುವುದರಿಂದ ಪ್ರತ್ಯೇಕ ಆಸ್ತಿ ಅಂತ ಕರಿತೀವಿ। ಅಪಾಯಕಾರಿ ಉದ್ಯಮಗಳು ನಿರ್ವಹಣೆ, ಕಂಪನಿಗಳಿಗೆ ಬಹಳಷ್ಟು ಪೈಪೋಟಿ ಇರುತ್ತೆ ಮಾರುಕಟ್ಟೆಯಲ್ಲಿ। ಸೊ ಅಪಾಯಕಾರಿ ಉದ್ಯಮಗಳು ಇರೋದ್ರಿಂದ ಅವುಗಳ ನಿರ್ವಹಣೆಯನ್ನು ನಡೆಸುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ। ಪ್ರಸರಣದ ಅಪಾಯ, ಸೊ ಏರಿಳಿತವಾಗುವಂಥ ಹಣದ ವ್ಯವಹಾರದಿಂದಾಗಿ ಅಪಾಯ ಎಚ್ಚರಿಕೆ ಇರುತ್ತದೆ। ವೃತ್ತಿಪರ ನಿರ್ವಹಣೆ, ಇದನ್ನು ವೃತ್ತಿ ಆಧಾರಿತ ಕೌಶಲ್ಯ ಅಂತ ಕರೀತಾರೆ। ದೊಡ್ಡ ಬಂಡವಾಳ ವಿಸ್ತರಣೆ ಸಾಮರ್ಥ್ಯ, ಈ ಕಂಪನಿಯಾಗಿ ಸಂಸ್ಥೆಯನ್ನು ಪ್ರಾರಂಭಿಸುವುದರಿಂದ ದೊಡ್ಡ ಪ್ರಮಾಣದ ಬಂಡವಾಳ ಸಿಗುತ್ತೆ, ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ನಡೆಸಬಹುದು। ಇನ್ನು ಅನಾನುಕೂಲತೆಗಳು, ಆದಾಯ ತೆರಿಗೆ, ಹೆಚ್ಚು ತೆರಿಗೆಗಳಿರುತ್ತೆ, ಹೆಚ್ಚಿನ ದರ, ಹೆಚ್ಚು ಫೈನ್ ಇರುತ್ತೆ, ನಿರ್ದೇಶಕರು ಮತ್ತು ಸದಸ್ಯರ ಹೊಣೆಗಾರಿಕೆ ಇರುತ್ತದೆ, ಔಪಚಾರಿಕ ವೆಚ್ಚಗಳಿರುತ್ತವೆ, ಕಂಪನಿ ನಾಗರಿಕನಲ್ಲ ಅಧಿಕಾರಶಾಹಿಯಾಗಿ ನಡೆದುಕೊಳ್ಳುತ್ತಾನೆ, ನಿರ್ವಹಣೆ ವೈಯಕ್ತಿಕ ಆಸಕ್ತಿ ಮತ್ತು ಉಪಕ್ರಮದ ಕೊರತೆ ಇರುತ್ತದೆ, ಷೇರುಗಳಲ್ಲಿ ಕೊರತೆ ಇರುತ್ತದೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಲಾಗುತ್ತದೆ, ಅತಿಯಾದ ನಿಯಮಗಳಿರುತ್ತದೆ, ಆರ್ಥಿಕ ಶಕ್ತಿಯಲ್ಲಿ ಏಕಾಗ್ರತೆ ಇರುವುದಿಲ್ಲ, ಕಾರ್ಖಾನೆ ವ್ಯವಸ್ಥೆ ದುಷ್ಕೃತ್ಯಗಳು ನಡೆಯುತ್ತವೆ। ಇವಿಷ್ಟು ಏನಿದೆಯಲ್ಲ ಕಂಪನಿ ಮೇಲಂತ ಪ್ರಶ್ನೆಗಳು। ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ। ಎಲ್ರಿಗೂ ಕೂಡ ಧನ್ಯವಾದಗಳು।